ಇವತ್ತು ಸೌಜನ್ಯರ ತಾಯಿ ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಸೌಜನ್ಯ ವಿಚಾರವಾಗಿ ಸುಮಾರು 11 ವರ್ಷ ಆಗಿದೆ, ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿದೆಯಾ ನಿಮಗೆ? ಖಂಡಿತ ಇಲ್ಲ, ನ್ಯಾಯ ಸಿಗಲಿಲ್ಲ ನಮಗೆ. 11 ವರ್ಷದಿಂದಲೇ ನಾವು ಹೋರಾಟ ಮಾಡ್ತಿದ್ದೇವೆ, ಸರಿಯಾದ ತನಿಖೆ ಆಗಲಿಲ್ಲ, ಎಲ್ಲನೂ ಮುಚ್ಚಿ ಹಾಕಿದ್ದಾರೆ. ಅಂದರೆ ಯಾವ ರೀತಿ ಮೇಡಮ್, ಈಗ ಅಧಿಕಾರಿಗಳಾಗಿರ್ಬೋದು ಅಥವಾ ಒಂದು ಒಳ್ಳೆ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳೇ ಈ ಒಂದು ನ್ಯಾಯಕ್ಕೆ ಅಡ್ಡಿ ಆಗ್ತಾ ಇದ್ದಾರಾ? ಖಂಡಿತ, ಪ್ರಭಾವಳಿ ವ್ಯಕ್ತಿಗಳಿಂದಲೇ ಇದು ಮುಚ್ಚಾಗ್ತಾ ಇದ್ದಾರೆ. ಯಾಕಂದರೆ ನಮ್ಮಂಥ ಬಡವರಿಗೆ ನ್ಯಾಯ ಇಲ್ಲ, ಎಲ್ಲ ಸರ್ಕಾರ ಅವರಿಗೆ ಬೆಂಬಲ ಇದೆ, ನಮಗೆ ನ್ಯಾಯ ಇಷ್ಟುವರೆಗೂ ಸಿಗಲಿಲ್ಲ. ಮೇಡಮ್, ಆರೋಪಿಗಳಾಗಿ ನಿಮಗೆ ಯಾರು ಆರೋಪಿಗಳು ಅಂತ ಅನಿಸುತ್ತೆ ಮೇಡಮ್? ನಾವು 4 ಜನ ಹೆಸರು ಕೊಟ್ಟಿದ್ದೇವೆ, ಅವರ ಮೇಲೆ ತನಿಖೆ ಆಗಲಿ. ಮತ್ತು ಅವ್ರ ಹೆಸರು ಕೊಡ್ತೀವಿ, ಧೀರಾಜ್ಗೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಎಲ್ಲ ಹೆಸರು, 4 ಜನದ ಹೆಸರು ಕೊಟ್ಟಿದ್ದೇವೆ. ತನಿಖೆ ಮಾಡಲಿ, ಯಾಕೆ ತನಿಖೆ ಮಾಡಲಿ? ತನಿಖೆ ಆಗಲಿ. ಒಂದು ಹೆಣ್ಣು ಮಗಳಿಗೆ ಒಂದು ನ್ಯಾಯ ಇಲ್ಲ ಅಂದರೆ ಇನ್ನು ಮುಂದೆ ಅಂಥ ಘೋರ ಏನು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ನಡೆಯಬಾರದಂತ ಒಂದು ಹೆಣ್ಣು ಮಕ್ಕಳು ಇನ್ನು ತಲೆ ಎತ್ತಿ ಬದುಕಬೇಕಂತ ನನ್ನೊಂದು ಹೋರಾಟ. ಮೇಡಮ್, ಈಗ ನೀವು 4 ಜನದ ಹೆಸರು ಕೂಡ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ, ಅವರು ಈ ಹೆಸರುಗಳನ್ನ ಪರಿಗಣಿಸಿಲ್ವಾ ಅಥವಾ ಏನು, ಯಾವ ರೀತಿ ಆಗ್ತಿದೆ? ಯಾಕೆಂದರೆ ಅದು ವೀರೇಂದ್ರ ಹೆಗ್ಡೆ ತಮ್ಮನ ಮಗನ ಹೆಸರು ಕೊಟ್ಟಿದ್ದೇವೆ, ಅವನ ಹೆಸರು ಹಾಕಿಲ್ಲ. ನಾವು ಕೊಟ್ಟಿದ್ದರಿಂದಲೇ ಅಲ್ಲಿಂದಲೇ ಅವನ ಹೆಸರು ತೆಗೆದು ಹಾಕಿದ್ದಾರೆ. ಇವರು 3 ಜನದ ಹೆಸರಿದೆ, ತನಿಖೆ ಆಗಲಿ, ಅವ್ರನ್ನ ತನಿಖೆ ಮಾಡಬೇಕು. ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವರು ನೀವು ಹೇಳ್ದಾಗ ಖಂಡಿತ ಆಗಿದೆ, ಯಾಕಂದರೆ ಅವ ಪಾಪದ ಹುಡುಗ, ಅವನಿಂದ ನಾವು 11 ವರ್ಷದಿಂದ ಅವ ಅಲ್ಲ ಆರೋಪಿ ಅಲ್ಲ, ಅವನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಬಂದಿದ್ದೇವೆ. ಅದೇ ಜಜ್ಮೆಂಟ್ ಆದಮೇಲೆ, ಹಾಗಾದರೆ ಆರೋಪಿಗಳು ಯಾರು, ಅತ್ಯಾಚಾರ ಕೊಲೆ ಮಾಡಿ ಬಿಸಾಡಿದವರು ಯಾರು, ಅವರನ್ನು ತನಿಖೆ ಆಗಬೇಕು. ಖಂಡಿತವಾಗಿ ಅವರ ಏನೋ ಒಂದು ಮುಚ್ಚಾಕುವಂಥ ಇದು ಉಂಟು, ಅವರು ಮಾಡಿದ್ದಾರೆ.